ಅಣ್ಣ ತಂಗಿ ಮಧುರ ಸಂಬಂಧ. ಅಣ್ಣ ತಂಗಿ ಎಂದರೆ ಕೈ ಮತ್ತು ಕಣ್ಣಿನ ಸಂಬಂಧವೆಂದು ಹೇಳುತ್ತಾರೆ. ಕೈಗೆ ನೋವಾದಾಗ ಕಣ್ಣು ಕಂಬನಿ ಮಿಡಿಯುತ್ತದೆ, ಕಣ್ಣಿಗೆ ನೋವಾದಾಗ ಕೈ ಕಣ್ಣ ನೀರಿಗೆ ಸ್ಪಂದಿಸುತ್ತದೆ. ನೋವಿಗೆ ಸ್ಪಂದಿಸುವ ಪ್ರಾಥಮಿಕ ಜೀವಗಳೇ ಅಣ್ಣ ತಂಗಿ. ಪವಿತ್ರ ಸಂಬಂಧಗಳ ಏನೇ ಜಗಳ ಕೋಪ ತಾಪ ಮುನಿಸುಗಳಾದರೂ ಕೊನೆಗೆ ಅಣ್ಣ ತಂಗಿ ಎಂಬ ಬೆಸುಗೆಯಲ್ಲಿ ಬಿಗಿದಪ್ಪುವ ಸಂಬಂಧವೇ ಅಣ್ಣ ತಂಗಿ. ತಾಯ ಕರುಳ ಬಳ್ಳಿಯ ಕಡಿದು ಕತ್ತಲೆ ಸರಿದು ಬೆತ್ತಲೆಯಾಗಿ ಬೆಳಕಿಗೆ ಬರುವ ಮಕ್ಕಳಲ್ಲಿ ಅಣ್ಣ ತಂಗಿಯು ಇರಬಹುದು, ಅಕ್ಕ ತಮ್ಮನು ಇರಬಹುದು. ಭಾತೃ ಸಂಬಂಧ ಇದಂತೂ ಪೂರ್ವ ಜನ್ಮದ ಪುಣ್ಯದ ಸೌಭಾಗ್ಯ. ಅಣ್ಣ ತಂಗಿಗೆ ಅಣ್ಣ ಮಾತ್ರವಲ್ಲ, ಅಣ್ಣನ ಜಾಗ್ರತೆ, ಅಪ್ಪನ ಜವಾಬ್ದಾರಿ, ಅಮ್ಮನ ಮಮತೆ, ತಮ್ಮನ ತನ್ಮಯತೆಯನ್ನು ನೀಡಬೇಕು. ತಂಗಿಯಾದವಳು ಅಣ್ಣನಿಗೆ ಅಮ್ಮನ ಜಾಗ್ರತೆ, ಅಣ್ಣನಿಗೆ ವಹಿಸುವ ಜವಾಬ್ದಾರಿ, ಅದಕ್ಕೆ ತಮ್ಮನಿಂದ ಬೆಂಗಾವಲು ನೀಡಬೇಕು. ತಂಗಿ ಸಂಸಾರದ ಕಣ್ಣಾಗಲು ಅಣ್ಣನಿಗೆ, ಅಣ್ಣ ನೀ ಮುಂದೆ ಹೋಗಣ್ಣ, ಹಿಂದೆ ನಾನಿದ್ದೇನೆ ಎಂದು ಭರವಸೆಯ ಆಜ್ಞೆ ನೀಡುತ್ತಾಳೆ ತಂಗಿ. ಅಣ್ಣನಿಗೋಸ್ಕರ ತಂಗಿ ಭಾವನ ಮನಸ್ಸು ಗೆದ್ದಿರುತ್ತಾಳೆ, ನಿಜಾರ್ಥದ ತಂಗಿ. ಇದು ಮಾನವೀಯತೆಯ ಸಂಬಂಧ. ಬಾಳೆಂಬ ಪಯಣದಲ್ಲಿ ಅಣ್ಣನಿಗೆ ತಂಗಿಯಾಗಿ, ಸುಖ ದುಃಖಗಳಲ್ಲಿ ಗೆಳತಿಯಾಗಿ, ಕಾಡ ಕೋಗಿಲೆಗೆ ಧೈರ್ಯ ತುಂಬಿಸಿದಂತೆ ಧೈರ್ಯ ನೀಡುತ್ತಾಳೆ. ಅಣ್ಣನ ಮನದ ನೋವಿಗೆ ಚಿಕಿತ್ಸೆ ನೀಡುವ ಸಂಜೀವಿನಿ ಅವಳು. ಅಣ್ಣ ಅಂದು ತಂಗಿಯನ್ನು ಸಣ್ಣ ಕೈಯಲ್ಲಿ ತೊಟ್ಟಿಲಲ್ಲಿ ತೂಗಿದರೂ ಅಣ್ಣನ ಕಷ್ಟದ ಸಂದರ್ಭದಲ್ಲೇ ತನ್ನ ಮಡಿಲನ್ನೇ ತೊಟ್ಟಿಲಾಗಿಸಿ ಅವನ ಕಷ್ಟವನ್ನು ಆಲಿಸುವಳು ತಂಗಿ. ತಂಗಿಯ ಮುಖದಲ್ಲಿ ಸದಾ ನಗು ನೋಡಬೇಕೆನಿಸುವ ಅಣ್ಣ ತಂಗಿ ಮದುವೆಯಾಗಿ ತವರು ಬಿಟ್ಟು ಹೋದಾಗ ಆಲೋಚಿಸುತ್ತಾನೆ. ಅಣ್ಣ ತಂಗಿಯ ಸಂಬಂಧ ಕಳೆಯಿತೆಂದು ಬೇಸರಿಸುತ್ತಾನೆ. ಅದಕ್ಕೆ ತಂಗಿ ಹೇಳುತ್ತಾಳೆ, ಅಣ್ಣ ಇನ್ನು ನನ್ನದೇನಿದ್ದರೂ ತೆರೆಮರೆಯ ಒಡನಾಟ, ನಿನ್ನ ಜೊತೆ ಅತ್ತಿಗೆ ಎನ್ನುವ ಸಂಬಂಧದ ಸೆಳೆತ ಇದೆ. ನಿನ್ನವಳ ಮಕ್ಕಳ ಜವಾಬ್ದಾರಿಯಲ್ಲಿ ನಿನಗೆ ನನ್ನ ನೆನಪೊಂದಿದ್ದರೆ ಸಾಕು, ನಾನು ನಿನಗಾಗಿ ಸದಾಕಾಲ ಹಾರೈಸುತ್ತೇನೆ. ರಕ್ತ ಸಂಬಂಧ ವಿರಕ್ತವಾಗಲು ಸಾಧ್ಯವಾ ಅಣ್ಣ? ಇದು ಮಮತೆಯ ಸಂಬಂಧ. ತಂಗಿ ಎನ್ನುವುದು ದೇವರ ದೃಷ್ಟಿಯಲ್ಲಿ ಎರಡನೇ ತಾಯಿ. ಅಣ್ಣ ತಂಗಿ ಮಾಡಿದ ಜಗಳ, ಹೊಡೆದ ಪೆಟ್ಟು, ಆಟ ರಂಪಾಟ, ಮಾತಿನ ಸಮರ, ಅವಳಿಗಿಂತ ನಾ ಹೆಚ್ಚು, ಅವನಿಗಿಂತ ನಾ ಹೆಚ್ಚು ಎನ್ನುವ ಹುಚ್ಚು ವಾದ, ಅಪ್ಪನ ಜೋರಿನ ನುಡಿ ಪೆಟ್ಟು, ಕೊನೆಗೆ ಅಮ್ಮನ ಮಧ್ಯಸ್ಥಿಕೆಯಲ್ಲಿ ಅದಕ್ಕೊಂದು ತಾತ್ಕಾಲಿಕ ಪರಿಹಾರ. ಆ ದಿನಗಳು ಎಷ್ಟೊಂದು ಚಂದ. ಬರಬರುತ್ತಾ ಹೊರ ಪ್ರಪಂಚದ ವಾಸನೆ ಪಡೆದಾಗ ಅಸೂಯೆ, ಸಂಸಾರ ಜಗಳದಿಂದ ಅಣ್ಣ ತಂಗಿ ಸಂಬಂಧ ದೂರವಾದದ್ದು ಅದೆಷ್ಟೋ ನಮ್ಮ ಕಣ್ಣ ಮುಂದಿದೆ. ಜಗಳ ಪೆಟ್ಟು ಆಗಿ ಕೋಟು ಮೆಟ್ಟಿಲು ಏರಿದೆ. ಇಲ್ಲಿ ಸಂಸ್ಕಾರದ ಕೊರತೆ, ಮಾರ್ಗದರ್ಶನದ ಕೊರತೆ ಕಾರಣವಿರಬಹುದು. ಹಿರಿಯರ ಆಸ್ತಿ ಅಂತಸ್ತು ಕೆಲವೊಮ್ಮೆ ವ್ಯಕ್ತಿಗಳ ವ್ಯಕ್ತಿತ್ವವನ್ನು ಹಾಳು ಮಾಡಬಹುದು. ಅಣ್ಣ ತಂಗಿ ಸಂಬಂಧ ಸಂಸಾರ ಜೀವನಕ್ಕೆ ದೂರವಾಗಬೇಕು ವಿನಃ ಜೀವನದಲ್ಲಿ ಸಂಬಂಧವೇ ದೂರವಾಗಬಾರದು. ಅಣ್ಣ ತಂಗಿ ಆಗಬೇಕಾದರೆ ರಕ್ತ ಹಂಚಿಯೇ ಹುಟ್ಟಬೇಕಾಗಿಲ್ಲ. ಮಾತು ಮತ್ತು ಮನಸ್ಸು ಅಣ್ಣ ತಂಗಿಯನ್ನು ಸೃಷ್ಟಿಸುತ್ತದೆ. ಓರ್ವ ತಂಗಿ ಎನ್ನೋ ಮಮತೆಯ ದೂರ ಸಂಬಂಧದ ಹುಡುಗಿ ತಾನು ನಂಬಿರೋ ಅಣ್ಣನನ್ನು ಅವನ ಸ್ವಂತ ತಂಗಿ ಅಣ್ಣ ಎಂದರೂ ಕೋಪಿಸುತ್ತಾಳೆ. ಆ ವ್ಯಕ್ತಿ ಅವಳಿಗೆ ಮಾತ್ರ ಅಣ್ಣನಾಗಿರಬೇಕು. ಇಲ್ಲಿ ಸ್ವಾರ್ಥ ಇದ್ದರೂ ಅಣ್ಣ ತಂಗಿಯ ಆತ್ಮೀಯ ಸಂಬಂಧ. ಯಾರೇ ಆಗಿರಲಿ ಒಬ್ಬನನ್ನು ಅಣ್ಣ ಎಂದು ಕರೆದಾಗ ಅವನು ಸಂತಸ ಪಡುತ್ತಾನೆ, ನನ್ನ ತಂಗಿ ಸುಸಂಸ್ಕೃತಿಯ ಹಾದಿಯಲ್ಲಿ ಇದ್ದಾಳೆಂದು. ರಕ್ಷಾಬಂಧನ ಅಣ್ಣ ತಂಗಿಯ ಜವಾಬ್ದಾರಿ ಹೆಚ್ಚಿಸುವ ಪ್ರೀತಿಯ ಒಂದು ಒಪ್ಪಂದ. ನೀ ನನಗಿದ್ದರೆ ನಾ ನಿನ್ನ ರಕ್ಷಣೆಗೆ ಇದ್ದೇನೆ ಎನ್ನುವ ಅಣ್ಣನ ರಕ್ಷಾ ಕವಚ ತಂಗಿಗೆ ಬಲ ನೀಡಿದಂತೆ. ತಂಗಿ ಕಟ್ಟುವ ರಕ್ಷೆ ಅಣ್ಣನಿಗೆ ತನ್ನ ಬದುಕಲ್ಲಿ ಬಲದಲ್ಲಿ ಪತ್ನಿ ಇದ್ದರೂ ಎಡದಲ್ಲಿ ತಂಗಿ ಇದ್ದಾಳೆ ಎನ್ನೋ ಸಂತೃಪ್ತ ಭಾವನೆ. ಬದುಕ ಪಯಣದಲ್ಲಿ ಅಣ್ಣ, ಅಕ್ಕ, ತಂಗಿ, ತಮ್ಮ ಈ ನಾಲ್ಕು ಚಕ್ರಗಳು ಅಪ್ಪ ಅಮ್ಮನ ಜೀವನ ಬಂಡಿಯ ಅಸ್ತ್ರಗಳು. ತಂಗಿ ಅಣ್ಣನಿಲ್ಲದಿದ್ದರೇನು,
ಅಣ್ಣನ ಆಯ್ಕೆ ನಿನ್ನಲ್ಲಿದೆ. ಅಣ್ಣ ತಂಗಿ ಇಲ್ಲದಿದ್ದರೇನು, ತಂಗಿಯ ಆಯ್ಕೆ ನಿನ್ನಲ್ಲಿದೆ. ನಿಮ್ಮ ಜೀವನಕ್ಕೆ ಹರಸುವ, ಹಾರೈಸುವ, ಒಳಿತನ್ನು ಬೇಡುವ, ಅಷ್ಟೇ ಕಾಡುವ ಜೀವವಿದ್ದರೆ ಅದು ಸಹೋದರತ್ವ ಮಾತ್ರ.